ಹತ್ತನೇ ತರಗತಿಯ ಘನಾಕೃತಿಗಳು ಎಂಬ ಪಾಠ ಭಾಗದಲ್ಲಿ ಈಗಾಗಲೇ ನೀವು ಮೂರು ವಿಡಿಯೋವನ್ನು ನೋಡಿದ್ರಿ. ಇವತ್ತಿನ ಈ ನಾಲ್ಕನೇ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಚೌಕ ಪಿರಮಿಡ್ನ ಘನಫಲದ ಕುರಿತು ಕಳೆದ ಕ್ಲಾಸಿನಲ್ಲಿ ನೀವು ಕಲ್ತಿದ್ದೀರಿ. ಆಗೊಂದು ಚೌಕ ಪಿರಮಿಡ್ನ ಘನಫಲ ನಾವು ಹೇಗೆ ಕಂಡುಹಿಡುಕೋದು? ಚೌಕ ಪಿರಮಿಡ್ನ ಘನಫಲ ಅಂತ ಹೇಳಿದ್ರೆ ಪಾದದ ವಿಸ್ತೀರ್ಣ ಮತ್ತು ಉನ್ನತಿಯ ಗುಣಲಬ್ಧದ ಮೂರನೇ ಒಂದು ಭಾಗ ಅಥವಾ ಮೂರನೇ ಒಂದು ಗುಣಿಸು ಪಾದದ ವಿಸ್ತೀರ್ಣ ಗುಣಿಸು ಎತ್ತರ. ಇದೊಂದು ಚೌಕ ಪಿರಮಿಡ್ನ ಘನಫಲ. ಅದಕ್ಕೆ ಸಂಬಂಧಪಟ್ಟ ಕೆಲವು ಲೆಕ್ಕಗಳನ್ನು ನೀವು ಮಾಡಿದ್ರಿ. ಈ ಕ್ಲಾಸ್ನಲ್ಲಿ ನಾವು ನಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿರುವ ಕೆಲವು ಲೆಕ್ಕಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಅದರಲ್ಲಿ ಒಂದನೇ ಪ್ರಶ್ನೆಯನ್ನು ಕಳೆದ ಕ್ಲಾಸ್ ಅಲ್ಲಿ ಮಾಡಿದ್ದಾರೆ. ನಾವು ಎರಡನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಪ್ರಶ್ನೆ ನಿಮಗೆ ಕಾಣ್ತಾ ಉಂಟು, ಅದನ್ನು ನೀವು ಓದಿ. ಎರಡು ಚೌಕ ಪಿರಮಿಡ್ಗಳ ಘನಫಲಗಳು ಸಮಾನವಾಗಿವೆ. ಎರಡನೇ ಪಿರಮಿಡ್ನ ಪಾದದ ಅಂಚಿನ ಉದ್ದವು ಮೊದಲನೇ ಪಿರಮಿಡ್ನ ಪಾದದ ಅಂಚಿನ ಉದ್ದದ ಅರ್ಧವಾಗಿದೆ. ಹಾಗಾದರೆ ಎರಡನೇ ಪಿರಮಿಡ್ನ ಉನ್ನತಿಯು ಒಂದನೇ ಪಿರಮಿಡ್ನ ಉನ್ನತಿಯ ಎಷ್ಟು ಮಡಿಯಾಗಿದೆ? ಪ್ರಶ್ನೆಯನ್ನು ಓದುವಾಗ ಪ್ರಶ್ನೆಯಲ್ಲಿ ಎರಡು ಚೌಕ ಪಿರಮಿಡ್ಗಳು ಉಂಟು ಅಂತ ಹೇಳಿದ್ದಾರೆ. ಒಂದನೇ ಚೌಕ ಪಿರಮಿಡ್ನ ಪಾದದ ಅಂಚಿನ ಉದ್ದವು ಎರಡನೇ ಚೌಕ ಪಿರಮಿಡ್ನ ಪಾದದ ಅಂಚಿನ ಉದ್ದದ ಎರಡು ಮಡಿ. ಹಾಗಿದ್ರೆ ಮತ್ತೆ ನಮಗೊಂದು ಕಂಡೀಷನ್ ಹೇಳಿದ್ದಾರೆ, ಒಂದು ನಿಬಂಧನೆ ಹೇಳಿದ್ದಾರೆ. ಏನು ನಿಬಂಧನೆ ಹೇಳಿದ್ದು? ಎರಡರದ್ದು ಘನಫಲಗಳು ಸಮಾನವಾಗಿರಬೇಕು, ಆಗ ಉನ್ನತಿಯು ಒಳಗೆ ಸಂಬಂಧ ಏನು? ಆಗ ನಾವು ಮೊದಲಿಗೆ ಘನಫಲ ಅಂತ ಹೇಳಿದ್ರೆ ಏನು ಅಂತ ಕಲಿಯೋಣ. ಏನು ಚೌಕ ಪಿರಮಿಡ್ನ ಘನಫಲ ಅಂತ ಹೇಳಿದ್ರೆ ಪಾದದ ವಿಸ್ತೀರ್ಣ ಮತ್ತು ಉನ್ನತಿಗಳ ಗುಣಲಬ್ಧದ ಮೂರನೇ ಒಂದು ಭಾಗವಾಗಿದೆ ಅಂತ ಹೇಳಿದ್ದಾರೆ. ಆಗ ಪಾದದ ವಿಸ್ತೀರ್ಣ ಹೆಚ್ಚಾಗುವಾಗ ಉನ್ನತಿ ಏನಾದೀತು? ಘನಫಲಗಳು ಎರಡರದ್ದು ಘನಫಲಗಳು ಸಮಾನವಾಗುವಾಗ ಒಂದರ ಪಾದದ ವಿಸ್ತೀರ್ಣ ಹೆಚ್ಚಾದ ಕೂಡಲೇ ಇನ್ನೊಂದರ ಉನ್ನತಿ ಏನಾಗಿರಬೇಕು? ಹೆಚ್ಚಾಗಿರಬೇಕು. ಅದರ ಗುಣಲಬ್ಧಗಳು ಸಮಾನ ಅಲ್ವಾ? ಮೂರನೇ ಒಂದು ಉಂಟು, ಅದರ ಗುಣಲಬ್ಧಗಳು ಸಮಾನ. ಹಾಗೆ ಇಲ್ಲಿ ನಾವು ಪ್ರಶ್ನೆಯಲ್ಲಿ ನೋಡಿ, ಒಂದನೇ ಪಿರಮಿಡ್ನ ಪಾದದ ವಿಸ್ತೀರ್ಣ ಪಾದದ ಅಂಚಿನ ಉದ್ದದ ಅರ್ಧ ಎರಡನೇ ಪಿರಮಿಡ್ನ ಪಾದದ ಅಂಚಿನ ಉದ್ದ. ಆಗ ವಿಸ್ತೀರ್ಣ ಹೇಗೆ ಬದಲಾದೀತಿ ಹೇಳಿ ನೋಡುವ. ಪಾದದ ಅಂಚು ಅರ್ಧ ಆಗುವಾಗ ವಿಸ್ತೀರ್ಣಗಳು ಹೇಗೆ ಬದಲಾದೀತು? ಚೌಕದ್ದು ಪಾದ ಚೌಕಾಕೃತಿ, ಚೌಕ ಪಿರಮಿಡ್ನ ಪಾದ ಚೌಕಾಕೃತಿ. ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಚೌಕದ ಬದಿ ಹತ್ತು ಅಂತ ಇಟ್ಟುಕೊಳ್ಳಿ, ಇನ್ನೊಂದು ಚೌಕದ ಬದಿ ಅದರ ಅರ್ಧ ಹತ್ತರ ಅರ್ಧ ಎಷ್ಟು? ಐದು. ಈಗ ಎರಡರದ್ದು ವಿಸ್ತೀರ್ಣ ಹೇಳಿ ನೋಡ ನೀವು. ಒಂದನೇ ಚೌಕದ ವಿಸ್ತೀರ್ಣ ಹತ್ತು ಗುಣಿಸು ಹತ್ತು ನೂರಾಯ್ತು, ಎರಡನೇ ಚೌಕದ ವಿಸ್ತೀರ್ಣ ಐದು ಗುಣಿಸು ಐದು ಇಪ್ಪತ್ತೈದು ಆಯ್ತು. ಪಾದದ ಅಂಚು ಸರಿ ಅರ್ಧ ಆಯಿತು, ವಿಸ್ತೀರ್ಣ ನೋಡಿ ಯಾವಾಗ
ಒಂದರದ್ದು ನೂರು ಇನ್ನೊಂದರದ್ದು ಇಪ್ಪತ್ತೈದು. ಆಗ ನಾಲ್ಕನೇ ಒಂದು ಭಾಗ ಆಗಲಿಲ್ಲ. ಈಗ ನಮ್ಮ ಈ ಲೆಕ್ಕದಲ್ಲಿ ನೀವು ಅದೇ ತರ ಬರ್ಲಿಕ್ಕಿಲ್ಲ ನೋಡಿ. ಒಂದನೇ ಪಿರಮಿಡ್ನ ಪಾದದ ಅಂಚಿನ ಅರ್ಧ, ಎರಡನೇ ಪಿರಮಿಡ್ನ ಪಾದದ ಅಂಚು. ಆಗ ಒಂದನೇ ಪಿರಮಿಡ್ನ ಪಾದದ ವಿಸ್ತೀರ್ಣದ ನಾಲ್ಕನೇ ಒಂದು ಭಾಗ ವಿಸ್ತೀರ್ಣ ಯಾವುದಕ್ಕಿರಬಹುದು? ಎರಡನೇ ಚೌಕ ಪಿರಮಿಡ್ನ ಪಾದದ ವಿಸ್ತೀರ್ಣ ಆಗಿರಬಹುದು. ಈಗ ಎರಡರದ್ದು ಘನಫಲ ಒಂದೇ ಆಗಬೇಕಿದ್ರೆ ಒಂದನೇ ಪಿರಮಿಡ್ನ ಉನ್ನತಿಗಿಂತ ಎರಡನೇ ಪಿರಮಿಡ್ನ ಉನ್ನತಿ ಏನಾಗಿರಬೇಕು? ಹೆಚ್ಚಾಗಿರಬೇಕು. ಅದು ಎಷ್ಟು ಹೆಚ್ಚಾಗಿರಬೇಕು, ಎಷ್ಟು ಮಡಿಯಾಗಿರಬೇಕು ಹೇಳಿ. ನಾನು ಆವಾಗ ಹೇಳಿದ ಉದಾಹರಣೆಯಲ್ಲಿ ನೀವು ಹೇಳೋ, ಒಂದರದ್ದು ಪಾದದ ಅಂಚಿನದ್ದು ಹತ್ತಾಗುವಾಗ ವಿಸ್ತೀರ್ಣ ನೂರಾಯಿತು, ಎರಡನೇದು ಪಾದದ ವಿಸ್ತೀರ್ಣ ಐದಾಗುವಾಗ ವಿಸ್ತೀರ್ಣ ಎಷ್ಟಾಯ್ತು ಹೇಳಿ? ಇಪ್ಪತ್ತೈದು. ಎರಡರದ್ದು ಘನಫಲ ಸಮಾನ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಹತ್ತಕ್ಕೂ ನಾವು ಹೆಚ್ಚಿನಿಂದ ಗುಣಿಸಬೇಕು, ಈ ಇಪ್ಪತ್ತೈದಕ್ಕೆ ಹೆಚ್ಚಿನಿಂದ ಗುಣಿಸಿ ಅದೆರಡು ಸಮ ಆಗಬೇಕು. ಇಲ್ಲಿ ಪಾದದ ವಿಸ್ತೀರ್ಣ ನಾಲ್ಕನೇ ಒಂದು ಮಡಿ ಆಗಿರುವಾಗ ಅಲ್ಲಿ ಉನ್ನತಿ ಏನಾಗಿರಬೇಕು ಹೇಳಿ? ಒಂದು ಇನ್ನೊಂದರ ನಾಲ್ಕು ಮಡಿ ಆಗಬೇಡುವ, ಆದರೆ ಮಾತ್ರ ಸರಿಯಾದಿತ್ತಷ್ಟೇ. ಈ ಇಪ್ಪತ್ತೈದು ನೂರು ಆಗಬೇಕಿದ್ರೆ ಇದಕ್ಕೆ ಎಷ್ಟರಿಂದ ನಾವು ಗುಣಿಸಬೇಕು? ನಾಲ್ಕರಿಂದ ಗುಣಿಸಬೇಕು. ಆಗ ನಮಗೆ ಕ್ಲಿಯರ್ ಆಗಿ ಹೇಳಬಹುದು ಒಂದನೇ ಪಿರಮಿಡ್ನ ಉನ್ನತಿಯ ನಾಲ್ಕು ಮಡಿ ಉನ್ನತಿ ಯಾವುದಕ್ಕಿರಬಹುದು? ಎರಡನೇ ಚೌಕ ಪಿರಮಿಡ್ ಇರಬಹುದು. ಇನ್ನು ಬೇಕಿದ್ರೆ ನಮಗೆ ನಾವು ಬೀಜಗಣಿತವನ್ನು ತಗೊಳ್ಳೋ. ಸಾಮಾನ್ಯವಾಗಿ ನಾವು ಮೊದಲ ಕ್ಲಾಸ್ನಲ್ಲೆಲ್ಲ ಪಾದದ ಅಂಚನ್ನು ಬಿ ಅಂತ ತೆಗೆದುಕೊಂಡದ್ದು, ಸರಿಯಲ್ಲೋ? ಆಗ ಎರಡರದ್ದು ಪಾದದ ಅಂಚು ಒಂದರದ್ದು ಬಿ ಇನ್ನೊಂದರದ್ದು ಬಿ ಅಲ್ಲ. ಒಂದನೇ ಚೌಕ ಪಿರಮಿಡಿನ ಪಾದ ಸಮ ಬಿ ಅಂತ ತಗೊಳ್ಳುವ. ಆಗ ಎರಡನೇ ಪಿರಮಿಡಿನ ಬಿ ಭಾಗಿಸು ಎರಡು ಆಯ್ತು. ಇನ್ನೇನು ಮಾಡುವ? ಒಂದನೇ ಚೌಕ ಪಿರಮಿಡಿನ ಎತ್ತರವನ್ನು ಎಚ್ ಒಂದು ಅಂತ ತಕೊಳ್ಳುವ, ಎರಡನೇ ಚೌಕ ಪಿರಮಿಡಿನ ಎತ್ತರವನ್ನು ಎಚ್ ಎರಡು ಅಂತ ತಕ್ಕ. ಇನ್ನು ಒಂದನೇ ಪಿರಮಿಡ್ನ ಘನ ಮೂರನೇ ಒಂದು ಗುಣಿಸು ಪಾದ, ಇಲ್ಲಿ ಎಷ್ಟು ಹೇಳೋದು? ಬಿ ಎಲ್ ಪಗ ಬಿಯ ವರ್ಗ ಗುಣಿಸು ಹೆಚ್ಚು. ಇನ್ನು ಎರಡನೇ ಪಿರಮಿಡ್ನ ಮೂರನೇ ಒಂದು ಗುಣಿಸು, ಇಲ್ಲಿ ಪಾದ ಬಿ ಆದಾಗ ಬಿ ಭಾಗಿಸು ಎರಡರ ವರ್ಗ ಗುಣಿಸು ಹೆಚ್ಚ. ಇದನ್ನು ನೋಡಿ, ಮೂರನೇ ಒಂದು ಗುಣಿಸು ಬಿ ಭಾಗಿಸು ಎರಡರ ವರ್ಗ ಅಂತ ಹೇಳಿದ್ರೆ ನಾವು ಹೇಗೆ ಬರೆಯಬಹುದು? ಬಿ ಸ್ಕ್ವೇರ್ ಭಾಗಿಸು ಎರಡರ ವರ್ಗ ಅಂತ ಹೇಳಿದ್ರೆ ನಾಲ್ಕು ಗುಣಿಸು ಹೆಚ್ಚ. ಈಗ ಎರಡು ಪಿರಮಿಡ್ಗಳ ಘನಫಲಗಳು ಸಮಾನ ಆಗಬೇಡ ಆಗಬೇಕು. ಆಗ ಮೂರನೇ ಒಂದು ಗುಣಿಸು ಬಿ ಸ್ಕ್ವೇರ್ ಗುಣಿಸು ಹೆಚ್ಚು ಒಂದು ಸಮ ಮೂರನೇ ಒಂದು ಗುಣಿಸು ಬಿ ಸ್ಕ್ವೇರ್ ಭಾಗಿಸು ನಾಲ್ಕು ಗುಣಿಸು ಹೆಚ್ಚೆರಡು. ಆಗ ನೋಡಿ, ಮೂರನೇ ಒಂದು ಗುಣಿಸು ಬಿ ಸ್ಕ್ವೇರ್ ಗುಣಿಸು ಹೆಚ್ಚು ಒಂದು ಸಮ ಮೂರನೇ ಒಂದು ಗುಣಿಸು ಬಿ ಸ್ಕ್ವೇರ್ ಭಾಗಿಸು ನಾಲ್ಕು ಗುಣಿಸು ಹೆಚ್ಚ. ಇನ್ನು ಎಡ ಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ನೋಡಿ, ಸಾಮಾನ್ಯ ಪದಗಳು ಮೂರನೇ ಒಂದು ಮೂರನೇ ಒಂದು ನಮಗೆ ಕ್ಯಾನ್ಸಲ್ ಮಾಡಬಹುದು. ಎರಡು ಬದಿಯಲ್ಲಿ ಬಿ ಸ್ಕ್ವೇರ್ ಉಂಟು, ಅದನ್ನು ಬಿಡಬಹುದು.
ಆಗ ನಮಗೆ ಸಿಗುವುದೇನೆ ಅಲ್ಲಿ ಎಡಬದಿಯಲ್ಲಿ ಬರೇ ಎಚ್ ಒಂದು ಸಮ ಎಲ್ಲಿ ಎಚ್ ಎರಡು ಭಾಗಿಸು ನಾ. ಇದರಿಂದ ನಮ್ಗೆ ಏನು ಹೇಳಬಹುದು ನೋಡಿ, ಎಚ್ ಒಂದು ಅಂತ ಹೇಳುವುದು ಎಚ್ ಎರಡರ ನಾಲ್ಕನೇ ಒಂದು ಭಾಗ ತಿಳಿದ್ರೆ ಒಂದನೇ ಪಿರಮಿಡಿನ ಉನ್ನತಿಯು ಎರಡನೇ ಪಿರಮಿಡಿನ ಉನ್ನತಿಯ ನಾಲ್ಕನೇ ಒಂದು ಭಾಗ. ಇಲ್ಲ ಅವರು ಕೇಳಿದ್ದು ಮಡಿ ಕೇಳಿದ್ದು ಎಷ್ಟು ಮಡಿಯಾಗಿದೆ. ಈಗ ನಮ್ಗೆ ಏನ್ ಹೇಳಬಹುದು, ಈ ನಾಲ್ಕನ್ನು ಈಚೆ ಬದಿಗೆ ತಂದ್ರೆ ಹೇಗೆ ಬರೆಯಬಹುದು, ಎಚ್ ಟು ಎಚ್ ಎರಡು ಸಮ ನಾಲ್ಕು ಗುಣಿಸು ಎಚ್ ಒಂದು ತಿಳಿದ್ರೆ ಎರಡನೇ ಪಿರಮಿಡಿನ ಎತ್ತರವು ಅಥವಾ ಉನ್ನತಿಯು ಒಂದನೇ ಪಿರಮಿಡಿನ ಉನ್ನತಿಯ ನಾಲ್ಕು ಮಡಿಯಾಗಿದೆ. ಇನ್ನು ನಂತರದ ಮೂರನೇ ಪ್ರಶ್ನೆಯನ್ನು ಒಮ್ಮೆ ಓದಿ. ಎರಡು ಚೌಕ ಪಿರಮಿಡ್ಗಳ ಪಾದದ ಅಂಚುಗಳು ಒಂದು ಇಷ್ಟು ಎರಡು ಎಂಬ ನಿಷ್ಪತ್ತಿಯಲ್ಲಿದೆ, ಅವುಗಳ ಉನ್ನತಿಗಳು ಒಂದು ಇಷ್ಟು ಮೂರು ಎಂಬ ನಿಷ್ಪತ್ತಿಯಲ್ಲಿವೆ. ಒಂದನೆಯ ಪಿರಮಿಡ್ನ ಘನಫಲವು 180 ಘನ ಸೆಂಟಿಮೀಟರ್ ಆದರೆ ಎರಡನೆಯ ಪಿರಮಿಡ್ನ ಘನಫಲ ಎಷ್ಟಾಗಿರಬಹುದು. ಎರಡು ಪಿರಮಿಡ್ಗಳಲ್ಲಿ ಪಾದದ ಅಂಚುಗಳೊಳಗಿನ ನಿಷ್ಪತ್ತಿ ಒಂದು ಇಷ್ಟು ಎರಡು. ಈ ನಿಷ್ಪತ್ತಿಗಳು ಒಂದು ಇಷ್ಟು ಎರಡು ಅಂತ ಹೇಳಿದ್ರೆ ಅದರ ಅರ್ಥ ಏನಾಗಿರಬಹುದು ಹೇಳಿ ನೋಡುವ. ಒಂದನೇ ಪಿರಮಿಡ್ಡಿನ ಪಾದ ಒಂದಾದ್ರೆ ಎರಡನೇ ಪಿರಮಿಡ್ಡಿನ ಪಾದ ಎರಡು ಅಂತ ಅರ್ಥ. ಒಂದನೇ ಪಿರಮಿಡ್ಡಿನ ಪಾದ ಎರಡಾದ್ರೆ ಎರಡನೇ ಪಿರಮಿಡ್ನ ಪಾದ ಅದರ ಎರಡು ಮಡಿ ನಾಲ್ಕು. ಒಂದನೇ ಪಿರಮಿಡ್ಡಿನ ಪಾದ ಐದಾದ್ರೆ ಎರಡನೇ ಪಿರಮಿಡ್ಡಿನ ಪಾದ ಅದರ ಎರಡು ಮಡಿ ಎಷ್ಟು ಹತ್ತು. ಆಗ ನಮ್ಗೆ ಏನ್ ಹೇಳಬಹುದು, ಈ ಮೊದಲನೇ ಲೆಕ್ಕದಾಗ ಆಯ್ತು ಒಂದನೇ ಪಿರಮಿಡ್ಡಿನ ಪಾದದ ಎರಡು ಮಡಿ ಯಾವುದರ ಪಾದ ಹೇಳಿ, ಎರಡನೇ ಪಿರಮಿಡ್ಡಿನ ಪಾದ. ಇನ್ನು ಉನ್ನತಿ ಕೊಟ್ಟಿದ್ದಾರೆ ನಮ್ಗೆ, ಒಂದನೇ ಪಿರಮಿಡ್ಡಿನ ಮತ್ತು ಎರಡನೇ ಪಿರಮಿಡ್ಡಿನ ಉನ್ನತಿಗಳೊಳಗಿನ ನಿಷ್ಪತ್ತಿ ಒಂದು ಇಷ್ಟು ಮೂರು. ಆಗ ನಾವು ಈ ಮೊದಲು ಹೇಳಿದ ಅದೇ ತರ ಒಂದನೇ ಪಿರಮಿಡ್ಡಿನ ಉನ್ನತಿಯ ಸರಿ ಮೂರು ಮಡಿ ಉನ್ನತಿ ಯಾವುದಕ್ಕುಂಟು, ಎರಡನೇ ಪಿರಮಿಡ್ಗೆ ಉಂಟು. ಅದರ ಅರ್ಥ ಒಂದನೇ ಪಿರಮಿಡ್ಗಿಂತ ಎರಡನೇ ಪಿರಮಿಡ್ ದೊಡ್ಡದುಂಟು. ಯಾವುದರಲ್ಲಿ, ಪಾದ ಎರಡು ಮಡಿ ಉಂಟು ಎತ್ತರ ಮೂರು ಮಡಿ ಉಂಟು. ನಾವು ಬೀಜಗಣಿತ ಉಪಯೋಗಿಸಿ ಹೇಳಿದ್ರೆ ನಿಮಗೆ ಸ್ವಲ್ಪ ಚಂದದಲ್ಲಿ ಅರ್ಥ ಆದೀತು ಅಂತ ಕಾಣ್ತದೆ. ಅದಕ್ಕಾಗಿ ನಾವು ಇಲ್ಲಿ ಮೊದಲು ಮಾಡಿದಾಗ ಏನು ತಕೊಳ್ಳುವ, ಒಂದನೇ ಪಿರಮಿಡ್ನ ಪಾದವನ್ನು ಏನು ತಕೊಳ್ಳುವ, ಬಿ ಅಂತ ತಕೊಳ್ಳುವ. ಅದರ ಎತ್ತರವನ್ನು ಏನು ಅಂತ ತಕೊಳ್ಳುವ, ಎಚ್ ಅಂತ ತಕೊಳ್ಳುವ. ಅದಕ್ಕೆ ಸಂಬಂಧಪಟ್ಟು ಎರಡನೇ ಪಿರಮಿಡಿನ ಪಾದವನ್ನು ನಾವು ಮತ್ತು ಎತ್ತರವನ್ನು ಬರೆಯಬಹುದು. ಒಂದನೇ ಪಿರಮಿಡ್ನ ಪಾದದ ಅಂಚು ಬಿ ಆದರೆ ಎರಡನೇ ಪಿರಮಿಡ್ನ ಪಾದದ ಅಂಚು ಎರಡು ಬಿ ಆಯ್ತು. ಇನ್ನು ಒಂದನೇ ಪಿರಮಿಡ್ನ ಎತ್ತರ ಸಮ ಎಚ್ ಅಂತ ತಕೊಳ್ಳುವ, ಆಗ ಎರಡನೇ ಪಿರಮಿಡ್ನ ಎತ್ತರ ಮೂರು ಎಚ್ ಆಯ್ತು. ಮೂರು ಒಂದು ಇಷ್ಟು ಮೂರಲ್ಲ. ಇನ್ನು ಒಂದನೇ ಪಿರಮಿಡ್ನ ಘನಫಲ ಮೂರನೇ ಒಂದು ಗುಣಿಸು ಪಾದ ಬಿ ಅಂತೇಳಿ, ಆಗ ಪಾದದ ವರ್ಗ ಬಿಯ ವರ್ಗ ಗುಣಿಸು ಆಮೇಲೆ ಉನ್ನತಿ ಎಷ್ಟು ಎಚ್.
ಆಗ ಮೂರನೇ ಒಂದು ಸಮ ಮೂರನೇ ಒಂದು ಬಿ ಸ್ಕ್ವೇರ್ ಏನಾಯ್ತು ಎಚ್ ಆಯ್ತು. ಇನ್ನು ಎರಡನೇ ಪಿರಮಿಡ್ ಇಲ್ಲಿ ಪಾದ ಎರಡು ಬಿ ಆಗ ಎರಡು ಬಿ ಏನಾಗಬೇಕು ವರ್ಗ ಪಾದದ ವಿಸ್ತೀರ್ಣ ಆಯ್ತು ಎಚ್ ಅಂತ ಹೇಳೋದು ಮೂರು ಎಚ್ ಸಮ ನೋಡಿ ಎರಡರ ಎರಡು ಬಿಯ ವರ್ಗ ಅಂತ ಹೇಳಿದ್ರೆ ಎರಡರ ವರ್ಗವು ಮಾಡಬೇಕು ಬಿಯ ವರ್ಗವು ಮಾಡಬೇಕು ಎರಡರ ವರ್ಗ ನಾಲ್ಕು ಆಯ್ತು ಆಗ ನಾಲ್ಕು ಬಿ ಸ್ಕ್ವೇರ್ ಆಯಿತು ಗುಣಿಸು ನಾಲ್ಕು ಬಿ ಸ್ಕ್ವೇರ್ ಗುಣಿಸು ಮೂರು ಇಂಚ್ ಸಮ ಫಸ್ಟಿಗೆ ನಾವು ಈ ನಾಲ್ಕು ಮತ್ತು ಮೂರನ್ನು ಗುಣಿಸುವ ಎಷ್ಟಾಯ್ತು ನಾಲ್ಕು ಮತ್ತು ಮೂರು ಅಂತ ಹೇಳಿದ್ರೆ ನಾಲ್ಕು ಮತ್ತು ಮೂರನ್ನು ಗುಣಿಸಿದ್ರೆ ಹನ್ನೆರಡು ಆಯ್ತು ಆಗ ಇದನ್ನು ನೋಡಿ ಹನ್ನೆರಡು ಗುಣಿಸು ಮತ್ತೆ ಇಲ್ಲಿ ಉಳಿಯೋದು ಯಾವುದು ಮೂರನೇ ಒಂದು ಆಮೇಲೆ ಬಿ ಸ್ಕ್ವೇರ್ ಆಮೇಲೆ ಎಚ್ ಇದರಲ್ಲಿ ಮೂರನೇ ಒಂದು ಬಿ ಸ್ಕ್ವೇರ್ ಎಚ್ ಅಂತ ಹೇಳೋದೇನು ಇಲ್ಲಿ ಒಂದನೇ ಪಿರಮಿಡ್ನ ಘನಫಲ ಆಗ ಎರಡನೇ ಪಿರಮಿಡ್ನ ಘನಫಲ ಅಂತ ಹೇಳೋದು ಹನ್ನೆರಡು ಗುಣಿಸು ಒಂದನೇ ಪಿರಮಿಡ್ನ ಒಂದನೇ ಪಿರಮಿಡ್ನ ಘನಫಲ ಎರಡನೇ ಪಿರಮಿಡ್ನ ಘನಫಲ ಸಮ ಹನ್ನೆರಡು ಗುಣಿಸು ಒಂದನೇ ಪಿರಮಿಡ್ನ ಘನಫಲ ನಮ್ಗೆ ಇಲ್ಲಿ ಒಂದನೇ ಪಿರಮಿಡ್ನ ಘನಫಲ ನೂರ ಎಂಬತ್ತು ಅಂತ ಕೊಟ್ಟಿದ್ದಾರೆ ಆಗ ಎರಡನೇ ಪಿರಮಿಡ್ನ ಘನಫಲ ಸಮ ಹನ್ನೆರಡು ಗುಣಿಸು ನೂರ ಎಂಬತ್ತು ಹನ್ನೆರಡು ಸೊನ್ನೆ ಸೊನ್ನೆ ಆಯ್ತು ಹನ್ನೆರಡು ಗುಣಿಸು ಎಂಟು ಅಂತ ಹೇಳಿದ್ರೆ ತೊಂಬತ್ತಾರು ಆಯ್ತು ಹನ್ನೆರಡು ಗುಣಿಸು ಒಂದು ಅಂತ ಹೇಳಿದ್ರೆ ಹನ್ನೆರಡು ಹನ್ನೆರಡು ಒಂಬತ್ತು ಇಪ್ಪತ್ತೊಂದು ಎಷ್ಟು ಘನ ಸೆಂಟಿಮೀಟರ್ ಎರಡನೇ ಪಿರಮಿಡ್ನ ಘನಫಲ ಅಂತ ಹೇಳೋದು ಎರಡು ಸಾವಿರದ ನೂರ ಅರವತ್ತು ಘನ ಸೆಂಟಿಮೀಟರ್ ಆಯ್ತು. ನಾಲ್ಕನೇ ಪ್ರಶ್ನೆಯನ್ನು ಓದಿ. ಅಂಚುಗಳೆಲ್ಲ ಸಮಾನವಾಗಿರುವ ಒಂದು ಚೌಕ ಪಿರಮಿಡ್ನ ಪಾದದ ಅಂಚಿನ ಉದ್ದ ಹದಿನೆಂಟು ಸೆಂಟಿಮೀಟರ್ ಆಗಿದೆ ಪಿರಮಿಡ್ನ ಘನಫಲವನ್ನು ಕಂಡುಹಿಡಿಯಿರಿ. ಒಂದು ಚೌಕ ಪಿರಮಿಡ್ಗೆ ನಾಲ್ಕು ಪಾದದ ಅಂಚು ಮತ್ತು ನಾಲ್ಕು ಪಾರ್ಶ್ವ ಅಂಚುಗಳು ಉಂಟು. ಅಂಚುಗಳೆಲ್ಲ ಸಮಾನ ಅಂತ ಹೇಳಿದ್ರೆ ಅದರ ಅರ್ಥ ಏನಾಯಿತು ಪಾದದ ಅಂಚು ಮತ್ತು ಪಾರ್ಶ್ವ ಅಂಚು ಸಮಾನವಾಯಿತು. ಇಲ್ಲಿ ಪಾದದ ಅಂಚು ಹದಿನೆಂಟು ಅಂತ ಕೊಟ್ಟಿದ್ದಾರೆ ಆಗ ಪಾರ್ಶ್ವ ಅಂಚು ಕೂಡ ಏನಾಯ್ತು ಹೇಳಿ ಹದಿನೆಂಟು ಆಯ್ತು. ನಮಗೆ ಘನಫಲ ಕಂಡುಹುಡುಕಬೇಕು ಅಂತೇಳಿ ಆದರೆ ಪಿರಮಿಡ್ನ ಪಾದದ ಅಂಚು ಗೊತ್ತಿರಬೇಕು ಮತ್ತೆ ಪಿರಮಿಡ್ನ ಎತ್ತರ ಗೊತ್ತಿರಬೇಕು. ಇಲ್ಲಿ ನಮಗೆ ಎತ್ತರ ಅವರು ಕೊಡ್ಲಿಲ್ಲ ಆಗ ಪಿರಮಿಡ್ನ ಎತ್ತರವನ್ನು ಹೇಗೆ ಕಂಡುಹುಡುಕಬಹುದು. ಕಳೆದ ಕ್ಲಾಸ್ನಲ್ಲಿ ಅಂತ ಸುಮಾರು ಲೆಕ್ಕಗಳನ್ನು ನಾವು ಮಾಡಿದ್ದೇವೆ. ಪಾದದ ಅಂಚು ಕೊಟ್ಟರೆ ಅದು ಮತ್ತು ಪಾದದ ಅಂಚು ಉಪಯೋಗಿಸಿ ಪಾರ್ಶ್ವೋನ್ನತಿ ಕಂಡುಹುಡುಕುವುದು ಪಾರ್ಶ್ವೋನ್ನತಿ ಮತ್ತು ಪಾದದ ಅಂಚು ಉಪಯೋಗಿಸಿ ಉನ್ನತಿ ಕಂಡುಹುಡುಕುವುದು ಅದೇ ರೀತಿ ನಾವಿಲ್ಲಿ ಮಾಡಬೇಕು. ಇದು ಪಾರ್ಶ್ವ ಅಂಚುಗಳು ಎರಡು ಬದಿಯಲ್ಲಿ ಕೆಳಗಿನದು ಪಾದದ ಅಂಚು. ಇಲ್ಲಿ ಪಾರ್ಶ್ವ ಅಂಚು ಎಷ್ಟು ಅಂತ ಕೊಟ್ಟಿದ್ದಾರೆ ಪಾದದ ಅಂಚು ಹದಿನೆಂಟು ಆಗುವ ಪಾರ್ಶ್ವ ಅಂಚು ಹದಿನೆಂಟು ಆಯಿತು ಆಗ ಪಾದದ ಅರ್ಧ ಹಾಗೆ ಇದು ಹದಿನೆಂಟಾಗುವಾಗ ಈ ಬದಿ ಇದೆಷ್ಟಾಯಿತು ಒಂಬತ್ತಾಯಿತು. ಇಂಥ ಪ್ರಶ್ನೆಗಳು ತ್ರಿಕೋನಮಿತಿಯಲ್ಲಿ ನಾವು ಕಲ್ತಿದ್ದೇವೆ. ಇದು ಸಮಭುಜ ತ್ರಿಕೋನ ಇಲ್ಲಿ ತೊಂಬತ್ತು ಡಿಗ್ರಿ ಬರ್ತದೆ ಇದು ಅರವತ್ತು ಡಿಗ್ರಿ ಆಗಿರ್ತದೆ ಆಗ ಈ ಕೋನ ಮೇಲಿನ ಕೋನ
ಮೂವತ್ತು ಡಿಗ್ರಿ ಆಯಿತು. ಆಗ ಭುಜಗಳ ನಿಷ್ಪತ್ತಿ ಒಂದು ಇಷ್ಟು, ರಾಡಿಕಲ್ ಮೂರು ಇಷ್ಟು ಎರಡು ಆಯಿತು. ಇಲ್ಲಿ ಅತ್ಯಂತ ದೊಡ್ಡ ಭುಜ ಕರ್ಣದ್ದು ಹದಿನೆಂಟು ಆದ ಕಾರಣ ಪಾದ ಮೂವತ್ತರ ಎದುರಿರುವ ಭುಜ ಅದರ ಅರ್ಧ ಒಂಬತ್ತಾಯಿತು. ಆಗ ಅರವತ್ತರ ಎದುರಿರುವ ಭುಜ ಅಂತ ಹೇಳಿದರೆ ಈ ಭುಜದ ಉದ್ದ ಒಂಬತ್ತು ರಾಡಿಕಲ್ ಮೂರು ಆಯಿತು. ಹೇಳಿದ್ರೆ ನಾವು ಈ ಇಲ್ಲಿ ಇರುವ ಚೌಕ ಪಿರಮಿಡ್ಡಿನ ಪಾರ್ಶ್ವೋನ್ನತಿ ಅಂತ ಹೇಳುವುದು ಒಂಬತ್ತು ರಾಡಿಕಲ್ ಮೂರು ಆಯಿತು. ನಮಗೆ ಪಾರ್ಶ್ವೋನ್ನತಿ ಎಲ್ಲ ಬೇಕಾದದ್ದು, ಮತ್ತೇನು ಬೇಕು ಹೇಳಿ? ಉನ್ನತಿ ಬೇಕು. ಆಗ ಪಾರ್ಶ್ವೋನ್ನತಿ, ಉನ್ನತಿ ಮತ್ತು ಪಾದದ ಅಂಚಿನ ಅರ್ಧ, ಇದು ಮೂರು ಸೇರಿ ಪುನಃ ಒಂದು ಏನು ಬರ್ತದೆ? ಲಂಬಕೋನ ತ್ರಿಕೋನ ಬರ್ತದೆ. ಆ ಚಿತ್ರ ನಾವು ಮಾಡೋಣ. ಇದು ಪಾರ್ಶ್ವೋನ್ನತಿ, ಅದರ ಉದ್ದ ನಮ್ಗೆ ಗೊತ್ತುಂಟು ಒಂಬತ್ತು ರಾಡಿಕಲ್ ಮೂರು. ಇದು ಪಾದದ ಅಂಚಿನ ಅರ್ಧ, ಅದರ ಉದ್ದ ಗೊತ್ತುಂಟು ನಮಗೆ ಒಂಬತ್ತು. ನಮ್ಗೆ ಬೇಕಾದ ಯಾವುದು ಹೇಳಿ? ಉನ್ನತಿ. ಅದನ್ನ ನಾವು ಎಚ್ ಅಂತ ತಗೋ. ಆಗ ಎಚ್ ಸ್ಕ್ವೇರ್ ಸಮ ಒಂಬತ್ತು ರಾಡಿಕಲ್ ಮೂರರ ವರ್ಗ ಕಳೆ ಒಂಬತ್ತರ ವರ್ಗ. ಏನು ಇದನ್ನ ಹೇಗೆ ಮಾಡಬಹುದು? ಒಂಬತ್ತು ರಾಡಿಕಲ್ ಮೂರರ ವರ್ಗ ಅಂತ ಹೇಳಿದ್ರೆ ಒಂಬತ್ತರ ವರ್ಗ ಗುಣಿಸು ರಾಡಿಕಲ್ ಮೂರರ ವರ್ಗ, ಅದನ್ನ ಹಾಗೆ ಬರೆಯುವ. ಒಂಬತ್ತರ ವರ್ಗ ಗುಣಿಸು ರಾಡಿಕಲ್ ಮೂರರ ವರ್ಗ, ಒಂಬತ್ತನೇ ಕ್ಲಾಸ್ ನಲ್ಲಿ ಕಲ್ತಿದ್ದೇವೆ ಎಷ್ಟು ಅದು? ಮೂರು. ಕಳೆ ಒಂಬತ್ತರ ವರ್ಗ. ಹಾಗೆ ಇಲ್ಲಿ ಒಂಬತ್ತರ ವರ್ಗ ಗುಣಿಸು ಮೂರು, ಕಳೆ ಒಂಬತ್ತರ ವರ್ಗ. ಆಗ ಮೂರು ಒಂಬತ್ತರ ವರ್ಗದಿಂದ ಒಂದು ಒಂಬತ್ತರ ವರ್ಗವನ್ನು ಕಳೆದಾಗ ಆಯ್ತು. ಆಗ ಉತ್ತರ ಎಷ್ಟು ಬಂದಿತ್ತು ಹೇಳಿ? ಯಾಕಂದ್ರೆ ಬರ್ಕೊಡುವ ಈಗ ಮೂರು ಕಳೆ ಒಂದು ಸಮ ಎರಡು ಗುಣಿಸು ಒಂಬತ್ತರ ವರ್ಗ. ಆಗ ಎರಡು ಗುಣಿಸು ಒಂಬತ್ತರ ವರ್ಗ. ಇದು ಎಚ್ ಸ್ಕ್ವೇರ್. ನಮಗೆ ಬೇಕಾದ ಯಾವುದು ಹೇಳಿ? ಎಚ್. ಆಗ ಇದರ ವರ್ಗಮೂಲ ಮಾಡಬೇಕು ನಾವು. ಒಂಬತ್ತರ ವರ್ಗದ ವರ್ಗಮೂಲ ಅಂತ ಹೇಳಿದ್ರೆ ಒಂಬತ್ತೇ ಆಯಿತು, ಎರಡರ ವರ್ಗಮೂಲ ಅಂತ ಹೇಳಿದ್ರೆ ರಾಡಿಕಲ್ ಎರಡು. ಹಾಗೆ ಎಚ್ ಸಮ ಏನಾಯ್ತು ಹೇಳಿ? ಒಂಬತ್ತು ರಾಡಿಕಲ್ ಎರಡು. ಇನ್ನು ನಮಗೆ ಬೇಕಾದ ಘನಫಲ. ಆಗ ಘನಫಲ ಸಮ ಮೂರನೇ ಒಂದು ಗುಣಿಸು ಪಾದ ಇಲ್ಲಿ ಹದಿನೆಂಟು, ಆಗ ಹದಿನೆಂಟರ ವರ್ಗ ಗುಣಿಸು ಎತ್ತರ ಇಲ್ಲಿ ಸಿಕ್ಕಿದೆ ನಮಗೆ ಒಂಬತ್ತು ರಾಡಿಕಲ್ ಎರಡು ಸಮ. ಈ ಒಂಬತ್ತನ್ನು ಮೂರರಿಂದ ಭಾಗಿಸಿದ್ರೆ ಉತ್ತರ ಮೂರು ಬರುತ್ತೆ. ಆಮೇಲೆ ಹದಿನೆಂಟರ ವರ್ಗ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ನಾಲ್ಕು. ಆಗ ನಾವು ಏನು ಮಾಡಿದರೆ ಸಾಕು ನೋಡಿ, ಮುನ್ನೂರ ಇಪ್ಪತ್ನಾಲ್ಕು ಗುಣಿಸು ಮೂರು ಎಷ್ಟು ಬರ್ತದೆ? ಮುನ್ನೂರ ಇಪ್ಪತ್ನಾಲ್ಕು ಗುಣಿಸು ಮೂರು ಅಂತ ಹೇಳಿದ್ರೆ ಮುನ್ನೂರು ಗುಣಿಸು ಮೂರು ಒಂಬೈನೂರು ಬರ್ತದೆ, ಇಪ್ಪತ್ತು ಗುಣಿಸು ಮೂರು ಅರವತ್ತು ಬರ್ತದೆ, ನಾಲ್ಕು ಗುಣಿಸು ಮೂರು ಹನ್ನೆರಡು ಬರ್ತದೆ. ಆಗ ಒಂಬೈನೂರು ಕೂಡಿಸು ಅರವತ್ತು ಕೂಡಿಸು ಹನ್ನೆರಡು ಸಮ ಒಂಬೈನೂರ ಎಪ್ಪತ್ತೆರಡು. ಹಾಗೆ ಇಲ್ಲಿ ಘನಫಲ ಅಂತ ಹೇಳೋದು ಒಂಬೈನೂರ ಎಪ್ಪತ್ತೆರಡು ರಾಡಿಕಲ್ ಎರಡು ಘನ ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ನೋಡಿ. ಒಂದು ಚೌಕ ಪಿರಮಿಡ್ಡಿನ ಪಾರ್ಶ್ವೋನ್ನತಿಯು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಹೊರಮೈ ವಿಸ್ತೀರ್ಣವು ಎಂಟುನೂರ ತೊಂಬತ್ತಾರು ಚದರ ಸೆಂಟಿಮೀಟರ್ ಆಗಿದೆ. ಪಿರಮಿಡ್ಡಿನ ಘನಫಲವನ್ನು ಕಂಡುಹಿಡಿಯಿರಿ. ಘನಫಲ ನಮಗೆ ಕಂಡು ಹುಡುಕಬೇಕಿದ್ರೆ ಪಾದದ ಅಂಚು ಗೊತ್ತಿರಬೇಕು, ಎತ್ತರ ಗೊತ್ತಿರಬೇಕು. ಅದೆರಡನ್ನು ನಮಗೆ ಈ ಪ್ರಶ್ನೆಯಲ್ಲಿ ಕೊಡಲಿಲ್ಲ. ಮತ್ತೇನು ಕೊಟ್ಟಿದ್ದಾರೆ? ಪಾರ್ಶ್ವೋನ್ನತಿ ಕೊಟ್ಟಿದ್ದಾರೆ ಮತ್ತು ಹೊರಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಆಗ ನಾವು ಈ ಮೊದಲನೇ ಕ್ಲಾಸ್ನಲ್ಲಿ ಹೊರಮೈ ವಿಸ್ತೀರ್ಣ, ಒಂದು ಚೌಕ ಪಿರಮಿಡ್ ಹೊರಮೈ ವಿಸ್ತೀರ್ಣ ಹೇಗೆ ಕಂಡು ಹುಡುಕೋದು? ಪಾದದ ವಿಸ್ತೀರ್ಣ ಕೂಡಿಸು
ಪಾರ್ಶ್ವಮುಖಗಳ ವಿಸ್ತೀರ್ಣ. ಅಲ್ಲಿ ಅದು ಕಂಡುಹುಡುಕಬೇಕಿದ್ರು ನಮ್ಗೆ ಏನು ಗೊತ್ತಿರಬೇಕು ಹೇಳಿ, ಪಾದದ ಅಂಚು ಗೊತ್ತಿರಬೇಕು, ಅದು ಇಲ್ಲಿ ಕೊಡ್ಲಿಲ್ಲ. ನಾವು ಪಾದದ ಅಂಚನ್ನು ಬಿ ಅಂತ ತಕೊಳ್ಳೋ, ಆಗ ಪಾದದ ಅಂಚು ಬಿ ಆದ್ರೆ ಹೊರಮೈ ವಿಸ್ತೀರ್ಣ ಸಮ ಪಾದವನ್ನು ಬಿ ತಕೊಂಡ್ರೆ ಪಾದದ ವಿಸ್ತೀರ್ಣ ಅಂತ ಹೇಳುದು ಎಷ್ಟಾಯ್ತು, ಬಿಯ ವರ್ಗ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಅಂತ ಹೇಳಿದ್ರೆ ನಾಲ್ಕು ಗುಣಿಸು ಅರ್ಧ ಗುಣಿಸು ಒಂದು ಪಾದ ಬಿ, ಆಮೇಲೆ ಅದರ ಪಾರ್ಶ್ವವನ್ನು ಅತಿ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ 25. ಫಸ್ಟ್ ಇದು ಬರ್ದದ್ದು ಪಾದದ ವಿಸ್ತೀರ್ಣ, ನಂತರ ಇದು ಬರ್ದದ್ದು ನಾಲ್ಕು ಗುಣಿಸು ಒಂದು ಪಾರ್ಶ್ವಮುಖದ ವಿಸ್ತೀರ್ಣ. ಪಾರ್ಶ್ವಮುಖದ ವಿಸ್ತೀರ್ಣ ಅಂತ ಹೇಳುವುದು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಆ ತ್ರಿಕೋನದ ಎತ್ತರ ಅಂತ ಹೇಳುವುದು ಪಿರಮಿಡ್ನ ಪಾರ್ಶ್ವೋನ್ನತಿ ಆಗಿರ್ತದೆ. ಆದ ಕಾರಣ ಅದು ಅರ್ಧ ಗುಣಿಸು ಪಾದ ಬಿ ಗುಣಿಸು ಪಿರಮಿಡ್ನ ಪಾರ್ಶ್ವೋನ್ನತಿ 25 ಸಮ ಬಿ ಸ್ಕ್ವೇರ್ ಕೂಡಿಸು ನಾಲ್ಕು ಭಾಗಿಸಿ ಎರಡು ಅಂತ ಹೇಳಿದ್ರೆ ಎರಡು ಬಂತು, ಎರಡು ಗುಣಿಸು 25 ಅಂತ ಹೇಳಿದ್ರೆ 50 ಆಯ್ತು. ಆಗ 50 ಏನಾಯ್ತು, ಬಿ ಆಯ್ತು. ಹೊರಮೈ ವಿಸ್ತೀರ್ಣ ಎಷ್ಟು ಅಂತ ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, 896. ಆಗ ಬಿ ಸ್ಕ್ವೇರ್ ಕೂಡಿಸು 50 ಬಿ ಸಮ 896. ನಾಲ್ಕನೇ ಅಧ್ಯಾಯದಲ್ಲಿ ದ್ವಿಮಾನ ಸಮವಾಕ್ಯಗಳು ಹೇಳೋ ಅಧ್ಯಾಯದಲ್ಲಿ ನಾವು ಇಂಥ ಲೆಕ್ಕಗಳನ್ನು ಮಾಡಿದ್ದೇವೆ. ಇದೊಂದು ಬಿಯಲ್ಲಿರುವ ಎರಡನೇ ಘಾತದ ಒಂದು ಸಮವಾಕ್ಯ. ನಾನು ಸೌಕರ್ಯಕ್ಕೆ ಬೇಕಾಗಿ ಮೊದಲು ಈ ಈಚೆ ಬದಿಯಲ್ಲಿ ಬರೀತೇನೆ, ಬಿ ಸ್ಕ್ವೇರ್ ಕೂಡಿಸು 50 ಬಿ ಸಮ 896. ಅಲ್ಲಿ ನಾವು ವರ್ಗ ಪೂರ್ತಿಗೊಳಿಸುವುದು ಒಂದು ವಿಧಾನವನ್ನು ಉಪಯೋಗಿಸಿದ್ದೇವೆ. ಇಲ್ಲಿ ಎಡಬದಿಯಲ್ಲಿಯೂ ಪೂರ್ಣ ವರ್ಗ ಅಲ್ಲ, ಆಗ ಎಡಬದಿಯನ್ನು ನಾವು ಪೂರ್ಣ ವರ್ಗ ಮಾಡುವ. ಹೇಗೆ ಮಾಡುವುದು, ಬಿಯ ಅರ್ಧ, ಬಿ ಅರ್ಧ ಎಷ್ಟು, ಬಿಯ ಸಂಖ್ಯಾ ಗುಣಕ ಎಷ್ಟು ಹೇಳಿ ಇಲ್ಲಿ 50, 50 ಅರ್ಧ ಎಷ್ಟು 25, 25 ವರ್ಗ ಎಷ್ಟು 625. ಎರಡು ಬದಿಗೂ ಅದನ್ನು ಕೂಡಿಸುವ. ಆಗ ಎಡಬದಿ ಏನು ಬರ್ತದೆ ಹೇಳಿ, ಬಿ ಸ್ಕ್ವೇರ್ ಕೂಡಿಸು 50 ಬಿ ಕೂಡಿಸು 625 ಸಮ ಬಲಬದಿಯಲ್ಲಿ 896 ಕೂಡಿಸು 625. ಆಗ ಎಡಬದಿ ಒಂದು ಪೂರ್ಣ ವರ್ಗ ಆಯಿತು. ಇದನ್ನು ಹೇಗೆ ಬರೆಯೋದು, ಬಿ ಕೂಡಿಸು 625 ವರ್ಗ 325 ಇದರ ವರ್ಗ ಸಮ ಇನ್ನು ಬಲಬದಿ ಇದನ್ನು ಕೂಡಿಸುವ 11 12 1521. ಇನ್ನು ಎರಡು ಬದಿಯಿಂದ ವರ್ಗ ಮೂಲ ತೆಗೆಯುವಾಗ ಎಡಬದಿ ಹೇಗೆ ಬರ್ತದೆ, ಬಿ ಕೂಡಿಸು 25 ಮಾತ್ರ ಬರ್ತದೆ ಸಮ 1521 ವರ್ಗಮೂಲ. ಆಗ ವರ್ಗಮೂಲ ನಾವು ಕಂಡುಹುಡುಕುವಾಗ ಈ ಸಂಖ್ಯೆ 1521 ಅಂತ ಹೇಳುವುದು ನೋಡಿ, ನಮಗೆ 30 ವರ್ಗ ಗೊತ್ತುಂಟು, 940 ವರ್ಗ ಗೊತ್ತುಂಟು 1600. ನಾವು ಇಲ್ಲಿರುವ ಈ ಸಂಖ್ಯೆ 1521 ಅಂತ ಹೇಳುವುದು 900ಕ್ಕಿಂತ ದೊಡ್ಡ ಸಂಖ್ಯೆ, 1600ಕ್ಕಿಂತ ಸಣ್ಣ ಸಂಖ್ಯೆ. ಆದರೆ ಇದರ ವರ್ಗಮೂಲ ಅಂತ ಹೇಳುವುದು 30ಕ್ಕಿಂತ ದೊಡ್ಡ ಸಂಖ್ಯೆ ಆಗಿರಬಹುದು, 40ಕ್ಕಿಂತ ಸಣ್ಣ ಸಂಖ್ಯೆ ಆಗಿರಬಹುದು. ಆಗ ವರ್ಗಮೂಲ ಅಂತ ಹೇಳೋದು 30ಕ್ಕಿಂತ ದೊಡ್ಡದು, ಆದರೆ 40ಕ್ಕಿಂತ ಏನಾಗಿರಬೇಕು, ಸಣ್ಣದಾಗಿರಬೇಕು. ಇನ್ನು ಇಲ್ಲಿ ಒಂದನೆಯ ಸ್ಥಾನದ ಸಂಖ್ಯೆ ನೀವು ನೋಡಿ, ಅಲ್ಲಿ ಯಾವುದು ಇರೋದು ಹೇಳಿ, 1 ಇರೋದು. ಆಗ ಯಾವ ಅಂಕೆಯ ವರ್ಗದಲ್ಲಿ ಒಂದನೆಯ ಸ್ಥಾನದಲ್ಲಿ 1 ಬರುತ್ತದೆ, ಇದು ನಾವು 8ನೇ ಕ್ಲಾಸ್ನಲ್ಲಿ ಕಲಿತದ್ದು. ಯಾವುದು ಹೇಳಿ, 1
ಒಂದರಲ್ಲಿ ಕೊನೆಗೊಳ್ಳುವ ಸಂಖ್ಯೆ ಆಗಿರಬೇಕು, ಅಲ್ಲದಿದ್ರೆ ಒಂಬತ್ತರಲ್ಲಿ ಕೊನೆಗೊಳ್ಳುವ ಸಂಖ್ಯೆಗಳಾಗಿರಬೇಕು. ಅದರ ಒಂದನೇ ಸ್ಥಾನ ವರ್ಗದ ಒಂದನೇ ಸ್ಥಾನದಲ್ಲಿ ಏನು ಬರ್ತದೆ? ಒಂದು ಬರ್ತದೆ. ಆಗ ಈ ಸಂಖ್ಯೆಯ ವರ್ಗಮೂಲ ಅಂತ ಹೇಳೋದು ಒಂದು ಮೂವತ್ತು ಕಳೆದು ಒಂದರಲ್ಲಿ ಕೊನೆಗೊಳ್ಳುವ ಸಂಖ್ಯೆ ಮೂವತ್ತೊಂದು, ನಲವತ್ತಕ್ಕಿಂತ ಚಿಕ್ಕದಾಗಿರಬೇಕು. ನಂತರ ಬೇರೆ ಸಂಖ್ಯೆ ಒಂದರಲ್ಲಿ ಕೊನೆಗೊಳ್ಳು, ಮತ್ತೆ ಒಂಬತ್ತರಲ್ಲಿ ಕೊನೆಗೊಳ್ಳುತ್ತೆ, ಯಾವುದು? ಮೂವತ್ತೊಂಬತ್ತು. ಆಗ ಒಂದು ಇದರ ವರ್ಗಮೂಲ ಒಂದಾಗಿ ಮೂವತ್ತ ಒಂದಾಗಿರಬಹುದು, ಅಲ್ಲ ಇದ್ರೆ ಮೂವತ್ತ ಒಂಬತ್ತಾಗಿರಬಹುದು. ಮತ್ತೆ ಈ ಸಂಖ್ಯೆ ನಾವು ನೋಡುವಾಗ ಇದು ಒಂಬೈನೂರ ಹತ್ರ ಇಲ್ಲ, ನಾನ್ನೂರಕ್ಕೆ ನಲವತ್ತ ಇದು ಈ ಸಂಖ್ಯೆ ಒಂಬೈನೂರ ಹತ್ರ ಅಲ್ಲ, ಮತ್ತೆ ಯಾವುದರ ಹತ್ರಕ್ಕೆ ಬರೋದು? ಸಾವಿರದ ಆರುನೂರು. ಆದ ಕಾರಣ ಮೂವತ್ತ ಒಂದಾಗಲಿಕ್ಕೆ ಸಾಧ್ಯತೆ ತುಂಬಾ ಕಡಿಮೆ. ಮತ್ತೆ ಯಾವುದಾಗಿರಬಹುದು? ಮೂವತ್ತೊಂಬತ್ತಾಗಿರಬಹುದು. ಮೂವತ್ತೊಂಬತ್ತರ ವರ್ಗ ತಿಳಿದ್ರೆ ಸಾವಿರದ ಐನೂರ ಇಪ್ಪತ್ತೊಂದೇ. ಆಗ ಬಲಬದಿಯಲ್ಲಿ ಏನು ಅಂತೇಳಿ ಮೂವತ್ತ ಒಂಬತ್ತ. ಇನ್ನು ಬಿ ಕೂಡಿಸು ಇಪ್ಪತ್ತೈದು ಅಂತ ಹೇಳಿದ್ರೆ ಮೂವತ್ತೊಂಬತ್ತು. ಆಗ ಬಿ ಅಂತ ಹೇಳೋದು ಮೂವತ್ತೊಂಬತ್ತಕ್ಕಿಂತ ಇಪ್ಪತ್ತೈದು ಕಡಿಮೆ ಆಗಿರಬೇಕು ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಕಡೆ ಇಪ್ಪತ್ತೈದು ಸಮೇಶ ಬಂತು ಹದಿನಾಲ್ಕು. ಆಗ ಚೌಕ ಪಿರಮಿಡ್ಡಿನ ಪಾದದ ಅಂಚಿನ ಉದ್ದ ಹದಿನಾಲ್ಕು ಆಯ್ತು, ಪಾರ್ಶ್ವೋನ್ನತಿ ಎಷ್ಟಾಯ್ತು? ಇಪ್ಪತ್ತೈದು ಆಯ್ತು. ಆಗ ನಾವಿನ್ನು ಉನ್ನತಿ ಕಂಡು ಹುಡುಕಬೇಕು. ಪುನಃ ಉನ್ನತಿಯ ವರ್ಗ ಸಮ ಎಚ್ ಸ್ಕ್ವೇರ್ ಸಮ ಇಪ್ಪತ್ತೈದರ ವರ್ಗ ಕಳೆ ಪಾದದ ಅಂಚಿಯಲ್ಲಿ ಹದಿನಾಲ್ಕು ಅಂತ ಬಂದದ್ದು, ಹದಿನಾಲ್ಕರ ಅರ್ಧ ಮಾಡಬೇಕು ನಾವು. ಹದಿನಾಲ್ಕರ ಅರ್ಧ ಏಳಾಯ್ತು, ಏಳರ ವರ್ಗ ಸಮ ಆರ್ನೂರ ಇಪ್ಪತ್ತೈದು ಕಳೆ ಏಳರ ವರ್ಗ ಎಷ್ಟು? ನಲವತ್ತ ಒಂಬತ್ತು ಸಮ ಐನೂರ ಎಪ್ಪತ್ತ ಆರಾಯ್ತು. ನಮಗೆ ಹೆಚ್ಚು ಬೇಕಾಯ್ತು, ಐನೂರ ಎಪ್ಪತ್ತಾರರ ವರ್ಗಮೂಲ ಸಮ ಇಪ್ಪತ್ತ ನಾಲ್ಕು. ಇನ್ನು ಘನಫಲ ಸಮ ಮೂರನೇ ಒಂದು ಗುಣಿಸು ಪಾದದ ವರ್ಗ ಹದಿನಾಲ್ಕರ ವರ್ಗ ಗುಣಿಸು ಎತ್ತರ ಇಪ್ಪತ್ನಾಲ್ಕು. ಮುಂದಿನ ಲೆಕ್ಕ ನೋಡಿ ಓದಿ ಎಲ್ರು. ಅಂಚುಗಳೆಲ್ಲವೂ ಸಮಾನವಾಗಿರೋ ಒಂದು ಚೌಕ ಪಿರಮಿಡ್ಡಿನ ಉನ್ನತಿ 12 ಸೆಂಟಿಮೀಟರ್ ಆಗಿದೆ, ಅದರ ಘನಫಲ ಎಷ್ಟು? ಇಲ್ಲಿ ಉನ್ನತಿ ನಮಗೆ ಕೊಟ್ಟಿದ್ದಾರೆ ಪಿರಮಿಡ್ಡಿನ 12 ಸೆಂಟಿಮೀಟರ್ ಅಂತ, ಘನಫಲ ಕಂಡುಹಿಡುಕ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವು ಪಾದದ ಅಂಚಿನ ಉದ್ದವನ್ನು ಕಂಡುಹುಡುಕಬೇಕು. ಉನ್ನತಿ ಗೊತ್ತಾದ್ರೆ ಪಾದದ ಅಂಚಿನ ಉದ್ದ ಹೇಗೆ ಕಂಡುಹುಡುಕೋದು? ಪಾದದ ಅಂಚನ್ನು ನಾವು ಮೊದಲು ಮಾಡಿದ ಲೆಕ್ಕದ ಹಾಗೆ ಬಿ ಅಂತ ತಕೊಳ್ಳುವ. ಆಗ ಪಾರ್ಶ್ವೋನ್ನತಿ ಏನಾಗಿರಬಹುದು ಇಲ್ಲಿ ನೋಡುವ. ಇಲ್ಲಿ ಅಂಚುಗಳೆಲ್ಲ ಸಮಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಆಗ ಪಿರಮಿಡ್ಡಿನ ಪಾರ್ಶ್ವ ಮುಖ ಅಂತ ಹೇಳುವುದು ಒಂದು ಸಮಭುಜ ತ್ರಿಕೋನ ಆಗಿರಬೇಕು. ಅದರ ಕೋನಗಳು 60, 60, 60 ಆಯ್ತು ನಾವು ಅವಾಗ ಮಾಡಿದ ಲೆಕ್ಕದಾಗ. ಪಿರಮಿಡಿನ ಪಾರ್ಶ್ವೋನ್ನತಿ ತೆಳು ಇಲ್ಲಿ 90 ಡಿಗ್ರಿ, ಈ ಕೋನ 60, ಇದು 30. ಈ ಬದಿಯನ್ನು ಬಿ ಅಂತ ತಕೊಂಡ್ರೆ ಕೆಳಗಿನ ಬದಿ ಪಾದದ ಅಂಚು ಕೂಡ ಬಿ ಆಗಿರುತ್ತದೆ, ಪಾರ್ಶ್ವ ಅಂಚು ಕೂಡ ಬಿ ಆಗಿರುತ್ತದೆ. ಹಾಗೆ ಇದು ಪಾದದ ಅಂಚಿನ ಅರ್ಧ, ಅರ್ಧ ಬಿ ಆಯಿತು. ಆಗ ಪಾರ್ಶ್ವನ್ನತಿ ಎಲ್ಲ ಎಷ್ಟಾಗಿರಬಹುದು? ಎಲ್ ಸಮ
ಮೂವತ್ತರ ಎದುರಿರುವ ಈ ಭುಜದ ರಾಡಿಕಲ್ ಮೂರು ಮಡಿ ಆಗಿರಬೇಕು. ಅರವತ್ತರ ಎದುರಿರುವ ಭುಜ, ಮೂವತ್ತರ ಎದುರಿರುವ ಭುಜ ಬಿ ಭಾಗಿಸು ಎರಡು ಅಥವಾ ಅರ್ಧ ಬಿ ಆದ್ರೆ ಎಲ್, ಅರವತ್ತರ ಎದುರಿರುವ ಭುಜ ಅಂತ ಹೇಳೋದು ಬಿ ಭಾಗಿಸು ಎರಡು ಗುಣಿಸು ರಾಡಿಕಲ್ ಸಮ ರಾಡಿಕಲ್ ಮೂರು ಭಾಗಿಸು ಎರಡು ಬಿ ಆಯ್ತು. ಹೇಳಿದ್ರೆ ಪಿರಮಿಡ್ಡಿನ ಪಾರ್ಶ್ವೋನ್ನತಿ ಅಂತ ಹೇಳ್ಬೋದು, ರಾಡಿಕಲ್ ಮೂರು ಭಾಗಿಸು ಎರಡು ಬಿ. ಇನ್ನು ಪಾರ್ಶ್ವೋನ್ನತಿಯಿಂದ ಪುನಃ ನಾವು ಎಚ್ ಅನ್ನು ಕಂಡುಹುಡುಕಬೇಕು ಅಂತಿದ್ರೆ ಪಾರ್ಶ್ವೋನ್ನತಿಯ ವರ್ಗದಿಂದ ಪಾದದ ಅಂಚಿನ ಅರ್ಧದ ವರ್ಗವನ್ನು ಕಳೆದಾಗ ಯಾವುದು ಬರ್ತದೆ ನಮಗೆ, ಪಿರಮಿಡ್ಡಿನ ಉನ್ನತಿಯ ವರ್ಗ ಸಿಗ್ತದೆ. ಹಾಗೆ ಇಲ್ಲಿ ನಮಗೆ ಉನ್ನತಿ ಅಥವಾ ಎತ್ತರದ ವರ್ಗ ಸಮ ಪಾರ್ಶ್ವೋನ್ನತಿ ಸಿಕ್ಕಿದೆ ನಮಗೆ ರಾಡಿಕಲ್ ಮೂರು ಭಾಗಿಸಿ ಎರಡು ಬಿ, ಇದರ ವರ್ಗದಿಂದ ಪಾದದ ಅಂಚಿನ ಅರ್ಧದ ವರ್ಗವನ್ನು ನಾವು ಕಳೆಯಬೇಕು. ಕಳೆದ್ರೆ ಕಳೆ ಅರ್ಧ ಬಿಯ ವರ್ಗ ಸಮ ಈ ಪದದ ವರ್ಗ ನಾವು ಮಾಡುವಾಗ ಮೊದಲಿಗೆ ರಾಡಿಕಲ್ ಮೂರರ ವರ್ಗ, ರಾಡಿಕಲ್ ಒಂಬತ್ತು ಬರ್ತದೆ ಮೂರು ಬರ್ತದೆ, ಆಮೇಲೆ ಎರಡರ ವರ್ಗ ನಾಲ್ಕು ಬಂತು, ಬಿಯ ವರ್ಗ ಬಿ ಸ್ಕ್ವೇರ್ ಆಯಿತು, ನಾಲ್ಕನೇ ಮೂರು ಬಿ ಸ್ಕ್ವೇರ್ ಕಳೆ ಒಂದರ ವರ್ಗ ಒಂದಾಯಿತು ಭಾಗಿಸಿ ಎರಡರ ವರ್ಗ ನಾಲ್ಕು ಆಯಿತು ಬಿಯ ವರ್ಗ ಬಿ ಸ್ಕ್ವೇರ್. ಹೇಳಿದ್ರೆ ಇದು ಮುಕ್ಕಾಲು ಬಿ ಸ್ಕ್ವೇರ್ ನಿಂದ ಕಾಲು ಬಿ ಸ್ಕ್ವೇರ್ ಕಳೆಯೋದು, ಮುಕ್ಕಾಲಿನಿಂದ ಕಾಲು ಕಳೆದ್ರೆ ಅರ್ಧ ಅಲ್ವಾ, ಹಾಗೆ ಎಷ್ಟು ಬಂದಿತ್ತು ನಮ್ಗೆ ಅರ್ಧ ಬಿ ಸ್ಕ್ವೇರ್ ಬಂದಿತ್ತು ಸಮ ಎರಡನೇ ಒಂದು ಬಿ ಸ್ಕ್ವೇರ್. ಇದು ಎತ್ತರದ ವರ್ಗ, ಎತ್ತರ ನಮ್ಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಹೇಳಿ, ಹನ್ನೆರಡು ಕೊಟ್ಟಿದ್ದಾರೆ. ಆಗ ಹನ್ನೆರಡರ ವರ್ಗ ಸಮ ಅರ್ಧ ಬಿ ಸ್ಕ್ವೇರ್ ಅಂತ, ಆಗ ಬಿ ಸ್ಕ್ವೇರ್ ಸಮ ಹನ್ನೆರಡರ ವರ್ಗದ ಎರಡು ಮಡಿ ಅಂತ ಹೇಳಿದ್ರೆ ಎರಡು ಗುಣಿಸು ಹನ್ನೆರಡರ ವರ್ಗ, ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಗೊತ್ತುಂಟು, ಆಗ ನೂರ ನಲ್ವತ್ನಾಲ್ಕು ಗುಣಿಸು ಎರಡು ಅಂತ ಹೇಳಿದ್ರೆ ಇನ್ನೂರ ಎಂಬತ್ತ ಎಂಟು. ಏನು ಬಿ ಅಂತ ಹೇಳಿದ್ರೆ ಪಾದದ ಅಂಚಲ್ಲ, ಆಗ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಯ್ತು ಹೇಳಿ, ಪಾದದ ವಿಸ್ತೀರ್ಣ ಆಯ್ತು. ಆಗ ನಮ್ಗೆ ಇನ್ನೂರ ಎಂಬತ್ತೆಂಟು ಅಂತ ಹೇಳುವುದು ಚೌಕ ಪಿರಮಿಡ್ಡಿನ ಪಾದದ ವಿಸ್ತೀರ್ಣ. ಇದಕ್ಕೆ ನಮ್ಗೆ ಎತ್ತರದಿಂದ ಗುಣಿಸಿದ್ರೆ ಯಾವುದು ಸಿಕ್ಕಿತ್ತು, ಘನಫಲ ಸಿಕ್ಕಿತ್ತು. ಆಗ ಘನಫಲ ಸಮ ಮೂರನೇ ಒಂದು ಗುಣಿಸು ಪಾದದ ವಿಸ್ತೀರ್ಣ ಇನ್ನೂರ ಎಂಬತ್ತೆಂಟು ಗುಣಿಸು ಎತ್ತರ ಅಂತ ಹೇಳೋದು ಹನ್ನೆರಡು. ಹನ್ನೆರಡನ್ನು ಮೂರಿಂದ ಭಾಗಿಸಿದ್ರೆ ಎಷ್ಟಾಯ್ತು ಹೇಳಿ, ನಾಲ್ಕಾಯ್ತು, ನಾಲ್ಕು ಗುಣಿಸು ಇನ್ನೂರ ಎಂಬತ್ತೆಂಟು. ಇಲ್ಲಿ ಕೂಡ ನಮಗೆ ಅದೇ ತರ ಮಾಡಬಹುದು, ಮೂವತ್ತೆರಡು ಪುನಃ ಮೂವತ್ತೆರಡು ಮೂರು ಮೂವತ್ತೈದು ನಾಲ್ಕರಲ್ಲಿ ಎಂಟು ಮೂರು ಹನ್ನೊಂದು. ಸಾವಿರದ ನೂರ ಐವತ್ತೆರಡು ಘನ ಸೆಂಟಿಮೀಟರ್ ಆಯ್ತು. ಇನ್ನು ಮುಂದಿನ ಪ್ರಶ್ನೆ ಏನು ಕಾಣ್ತಾ ಉಂಟು ಓದಿ ನೋಡಿ. ಪಾದದ ಸುತ್ತಳತೆ ಅರವತ್ತ ನಾಲ್ಕು ಸೆಂಟಿಮೀಟರ್ ಮತ್ತು ಘನಫಲ
ಸಾವಿರದ ಇನ್ನೂರ ಎಂಬತ್ತು ಘನ ಸೆಂಟಿಮೀಟರ್ ಆಗಿರುವ ಚೌಕ ಪಿರಮಿಡ್ನ ಹೊರಮೈ ವಿಸ್ತೀರ್ಣ ಎಷ್ಟು? ಇಲ್ಲಿ ನಮಗೆ ಪಾದದ ಸುತ್ತಳತೆ ಕೊಟ್ಟಿದ್ದಾರೆ ಮತ್ತೆ ಘನಫಲ ಕೊಟ್ಟಿದ್ದಾರೆ, ನಮ್ಮ ಹತ್ರ ಹೊರಮೈ ವಿಸ್ತೀರ್ಣ ಕೇಳಿದೆ. ಹೊರಮೈ ವಿಸ್ತೀರ್ಣ ಕಂಡುಹುಡುಕಬೇಕಿದ್ರೆ ನಮಗೆ ಪಾದದ ಅಂಚು ಗೊತ್ತಿರಬೇಕು ಮತ್ತೆ ಪಾರ್ಶ್ವೋನ್ನತಿ ಗೊತ್ತಿರಬೇಕು. ಇಲ್ಲಿ ಪಾದದ ಅಂಚು ಸುಲಭದಲ್ಲಿ ಕಂಡುಹುಡುಕಬಹುದು. ಪಾದದ ಸುತ್ತಳತೆ ಅರವತ್ನಾಲ್ಕು, ಆಗ ಪಾದದ ಅಂಚು ಅಂತ ಹೇಳುದು ಅರವತ್ನಾಲ್ಕರ ನಾಲ್ಕನೇ ಒಂದು ಭಾಗ ಅಲ್ವಾ? ಅರವತ್ನಾಲ್ಕು ಭಾಗಿಸು ನಾಲ್ಕು ಹದಿನಾಲ್ಕು ಅಂತ. ಆಗ ಪಾದದ ಅಂಚು ಸಮ ಹದಿನಾರು ಆಯ್ತು. ಆಗ ನಮಗೆ ಪಾದದ ವಿಸ್ತೀರ್ಣ ಕಂಡು, ಇನ್ನು ಘನಫಲ ನಮ್ಗೆ ಕೊಟ್ಟಿದ್ದಾರೆ. ಇದರಿಂದ ಘನಫಲ ಅಂತ ಹೇಳಿದ್ರೆ ಏನು? ಪಾದದ ವಿಸ್ತೀರ್ಣಕ್ಕೆ ಉನ್ನತಿಯಿಂದ ಗುಣಿಸಿ ಮೂರಿಂದ ಭಾಗಿಸಿದಾಗ ನಮಗೆ ಸಿಗುವುದು ಯಾವುದು ಹೇಳಿ? ಘನಫಲ. ಹಾಗೆ ನಮಗೆ ಪಾದದ ವಿಸ್ತೀರ್ಣ ಗೊತ್ತುಂಟು, ಅದನ್ನು ಉಪಯೋಗಿಸಿ ಉನ್ನತಿಯನ್ನು ಕಂಡುಹುಡುಕಬಹುದು. ಪಾದದ ಅಂಚಿನ ಉದ್ದು ಸಮ ಅರವತ್ನಾಲ್ಕು ಭಾಗಿಸು ನಾಲ್ಕು ಹದಿನಾರು ಸೆಂಟಿಮೀಟರ್ ಆಯ್ತು. ವಿಸ್ತೀರ್ಣ ಸಮ ಹದಿನಾರರ ವರ್ಗ ಅಂತೇಳಿದರೆ ಇನ್ನೂರ ಐವತ್ತಾರು ಚದರ ಸೆಂಟಿಮೀಟರ್. ಘನಫಲ ಸಮ ಮೂರನೇ ಒಂದು ಗುಣಿಸು ಪಾದದ ವಿಸ್ತೀರ್ಣ ಗುಣಿಸು ಎತ್ತರ ಸಮ ಮೂರನೇ ಒಂದು ಗುಣಿಸು ಇನ್ನೂರ ಐವತ್ತಾರು ಗುಣಿಸು ಎತ್ತರ. ಇಲ್ಲಿ ಘನಫಲ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸಾವಿರದ ಇನ್ನೂರ ಎಂಬತ್ತು. ಆಗ ಸಾವಿರದ ಇನ್ನೂರ ಎಂಬತ್ತು ಸಮ ಮೂರನೇ ಒಂದು ಗುಣಿಸು ಇನ್ನೂರ ಐವತ್ತಾರು ಗುಣಿಸು ಎತ್ತರ. ನಮ್ಗೆ ಬೇಕಾದ ಎತ್ತರ ಹೇಳಿದ್ರೆ ಎತ್ತರ ಸಮ ಸಾವಿರದ ಇನ್ನೂರ ಎಂಬತ್ತು. ಈ ಮೂರು ಈಚೆ ಬದಿಗೆ ಬರುವಾಗ ನಾವೇನ್ ಮಾಡ್ತೇವೆ? ಅದನ್ನು ಮೂರಿಂದ ಗುಣಿಸ್ತೇವೆ, ಗುಣಿಸಬೇಕು. ಇನ್ನೂರ ಐವತ್ತಾರು ಗುಣಿಸಿಕೊಂಡುಂಟು, ಈಚೆ ಬದಿಗೆ ತರುವಾಗ ಭಾಗಿಸಬೇಕು. ಆಗ ಸಾವಿರದ ಇನ್ನೂರ ಎಂಬತ್ತು ಭಾಗಿಸು ಇನ್ನೂರ ಐವತ್ತಾರು ಗುಣಿಸು ಮೂರು. ಇನ್ನು ಇನ್ನೂರ ಐವತ್ತಾರು ಐದು ಸಲ, ಇನ್ನೂರ ಐವತ್ತಾರಕ್ಕೆ ಐದು ಸಲ ಗುಣಿಸಿದ್ರೆ ಎಷ್ಟು ಬರ್ತದೆ? ಸಾವಿರದ ಇನ್ನೂರ ಎಂಬತ್ತು ಬರ್ತದೆ. ಯಾಕೆ? ಇನ್ನೂರ ಐವತ್ತು ಗುಣಿಸು ಐದು, ಸಾವಿರದ ಇನ್ನೂರ ಐವತ್ತಲ್ಲ, ಐದು ಗುಣಿಸು ಆರು ಮೂವತ್ತಾಯ್ತು. ಸಾವಿರದ ಇನ್ನೂರ ಐವತ್ತು ಕೂಡಿಸು ಮೂವತ್ತು ಅಂತಂದ್ರೆ ಸಾವಿರದ ಇನ್ನೂರ ಎಂಬತ್ತು ಬರ್ತದೆ. ಆಗ ಇದು ಐದು ಗುಣಿಸು ಮೂರು ಸಮ ಹದಿನೈದು ಸೆಂಟಿಮೀಟರ್. ಇನ್ನು ಹೊರಮೈ ವಿಸ್ತೀರ್ಣ ಕಂಡುಹುಡುಕು. ಇಲ್ಲಿ ಹೊರಮೈ ವಿಸ್ತೀರ್ಣ ಕಂಡುಹುಡುಕಬೇಕಿದ್ರೆ ಪಾರ್ಶ್ವೋನ್ನತಿಯನ್ನು ನಾವು ಕಂಡುಹುಡುಕಬೇಕು. ಯಾಕೆಂತಾರೆ, ಒಂದು ಮುಖದ ವಿಸ್ತೀರ್ಣ ಕಂಡುಹುಡುಕಬೇಕಿದ್ರೆ ತ್ರಿಕೋನದ ನಮಗೆ ಎತ್ತರ ಗೊತ್ತಿರಬೇಕು ಅಂತ ಹೇಳಿದ್ರೆ ಪಿರಮಿಡ್ನ ಪಾರ್ಶ್ವೋನ್ನತಿ ಗೊತ್ತಿರಬೇಕು. ಆಗ ಪಾರ್ಶ್ವೋನ್ನತಿಯ ವರ್ಗ ಎತ್ತರದ ವರ್ಗ ಅಂತ ಹೇಳಿದ್ರೆ ಹದಿನೈದರ ವರ್ಗ ಕೂಡಿಸು ಪಾದದ ಅಂಚು ಹದಿನಾರು, ಅದರ ಅರ್ಧ ಮಾಡಬೇಕು ಎಂಟು, ಎಂಟರ ಸಮ ಇನ್ನೂರ ಇಪ್ಪತ್ತೈದು ಕೂಡಿಸು ಅರವತ್ತೊಂಬತ್ತು ಸಮ ಇನ್ನೂರ ಎಂಬತ್ತ ಒಂಬತ್ತು. ಆಗ ಪಾರ್ಶ್ವೋನ್ನತಿ ಎಷ್ಟಾಯ್ತು ಹೇಳಿ? ಇನ್ನೂರ ಎಂಬತ್ತ
ಒಂಬತ್ತರ ವರ್ಗಮೂಲ ಎಷ್ಟು? 289 ವರ್ಗಮೂಲ 17. ಆಗ ಪಾರ್ಶ್ವೋನ್ನತಿ ಅಂತ ಹೇಳೋದು ಎಷ್ಟು ಬಂತು? 17 ಬಂತು. ಹೊರಮೈ ವಿಸ್ತೀರ್ಣ ಸಮ ಪಾದದ ವಿಸ್ತೀರ್ಣ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ. ಪಾದದ ವಿಸ್ತೀರ್ಣ ಇಲ್ಲಿ ನಾವು ಕಂಡುಹಿಡುತ್ತಿದ್ದೇವೆ 256 ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಅಂತ ಹೇಳಿ ಏನ್ ಮಾಡಬೇಕು ಹೇಳಿ? 4 ಗುಣಿಸು ಅರ್ಧ ಗುಣಿಸು ಪಾದ ಎಷ್ಟಿದೆ? 16 ಗುಣಿಸು ಪಾರ್ಶ್ವೋನ್ನತಿ 18 ಸಮ 256 ಕೂಡಿಸು ನಾಲ್ಕನ್ನು ಎರಡರಿಂದ ಭಾಗಿಸಿದರೆ ಎರಡಾಯಿತು. 2 ಗುಣಿಸು 16 ಸ್ಟಾಯ್ಕೋ 32 ಆಯಿತು. 32 ಗುಣಿಸು 18 2 ಗುಣಿಸು 16 ಗುಣಿಸು 18 ಸಮ 17 ಗುಣಿಸು 32 ಅಂತ ಹೇಳಿದ್ರೆ 17 ಗುಣಿಸು 3 ಮಾಡಿ 51 ಬಂತು. ಆಗ 17 ಗುಣಿಸು 30 ಅಂತ ಹೇಳಿದ್ರೆ 510 ಆಯ್ತು. ಆಮೇಲೆ 17 ಗುಣಿಸು 2 ಅಂತ ಹೇಳಿದ್ರೆ 34 ಆಯ್ತು. ಆಗ 510 ಕೂಡಿಸು 34 ಸಮ 540. 256 ಕೂಡಿಸು 544 ಮತ್ತು 56 ಸೇರಿದ್ರೆ 100 ಆಯ್ತು. 500 ಮತ್ತು 200 ಸೇರಿದ್ರೆ 700. ಇದೆಷ್ಟು ಬರ್ತಾರೆ ಹೇಳಿ? 800 ಚದರ ಸೆಂಟಿಮೀಟರ್. ಇಲ್ಲಿ ನಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿದ್ದ ಲೆಕ್ಕಗಳು ಎಲ್ಲ ನಾವು ಆನ್ಸರ್ ಮಾಡಿ ಆಯಿತು. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.